ಹಲೋ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ದಿನಾಸ್ ಕಿಚನ್ ಹಾಯ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ವಾಟ್ರ್ ಮೆಲನ್ ಜ್ಯೂಸ್ ಮತ್ತು ವಾಟರ್ ಮೆಲನ್ ಹಲ್ವಾ ಹೆಂಗೆ ಮಾಡೋದಂತ ನೋಡೋಣ ಫಸ್ಟಿಗೆ ಜ್ಯೂಸ್ ಮಾಡೋದು ಅದಕ್ಕೆ ವಾಟರ್ ಮೆಲನ್ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ವಾಟ್ರ್ ಮೆಲನ್ ಹಾಕ್ಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಂಡು ಇದಕ್ಕೆ ಇವಾಗ ಐಸ್ ಕ್ಯೂಬು ಐಸ್ನ ಈ ಥರ ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ ನೋಡಿ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯ್ತಲ್ವಾ ಇವಾಗ ಇದಾದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ವಾಟರ್ ಮೆಲನ್ ಅಲ್ವಾ ಹೆಂಗೆ ಮಾಡೋದಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ನೋಡಿಬೇಡಿ ಹಾಗೆ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಅಂತ ಇದು ಸಿಪ್ಪೆ ವಾಟ್ರ್ ಮೆಲನ್ ಸಿಪ್ಪೆ ಬರುತ್ತಲ್ವ ಆ ಸಿಪ್ಪೆನ ತಗೊಂಡಿದ್ದೀನಿ ನೋಡಿ ಈ ಥರ ಈ ಥರ ವಾಟ್ರ್ ಮೆಲನ್ ಸಿಪ್ಪೆ ನಾವು ವೇಸ್ಟ್ ಅಂತ ಹೇಳ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀವಲ್ವ ಅದರಲ್ಲಿ ಹಲ್ವಾ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ ಇವಾಗ ಇದನ್ನು ಈ ಥರ ಮೇಲ್ಗಡೆ ಇರುವ ಗ್ರೀನ್ ಕಲರ್ ಬರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಬರೀ ವೈಟ್ ಮಾತ್ರ ನಾವು ಯೂಸ್ ಮಾಡ್ತಾಯಿದ್ದೀವಿ ಈ ಥರ ಗ್ರೀನು ಗ್ರೀನ್ ಬೇರೆ ವೈಟ್ ಬೇರೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಗ್ರೀನ್ ಪಾರ್ಟನ್ನ ನೈಫಲ್ಲಿ ಈ ಥರ ಬೇರೆ ಬೇರೆ ಮಾರ್ಕೋಬೇಕು ನಾನಂದರೆ ಈ ಥರ ಮನೆ ಮನೆಯಲ್ಲಿ ಮನೆ ಅಂತ ಹೇಳ್ತೀವಿ ಅದರಲ್ಲಿ ಕತ್ತಿ ಬಂದಿರುತ್ತೆ ಆ ಥರದ್ದು ಯೂಸ್ ಮಾಡಿದ್ದೀನಿ ಅಂದರೆ ಇವಾಗ ಊರಲ್ಲಿದ್ದೀವಲ್ವಾ ಸಮ್ಮರ್ ರಜೆಗೆ ಅಂತ ಹೋಗಿದ್ದೆ ಆವಾಗ ಅಲ್ಲಿ ಈ ಥರ ಮನೆ ಮನೆ ಬರುವ ಕತ್ತಿ ಇತ್ತು ಅದರಲ್ಲಿ ಮಾಡ್ತಾಯಿದ್ದೀನಿ ನೀವು ಈ ಥರ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಎಲ್ಲನೂ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಕೊಂಡು ಒಂದು ಸಲ ವಾಶ್ ಮಾಡ್ಕೋಬೇಕು ಅಂದರೆ ಆಮೇಲೆ ವಾಶ್ ಮಾಡ್ಕೊಳ್ಳಲ್ಲ ಅದಕ್ಕೋಸ್ಕರ ಈ ಥರ ಎಲ್ಲ ಅದರ ಗ್ರೀನ್ ಕಲರ್ ಸಿಪ್ಪೆ ತೆಗ್ದು ತೆಗೆ ಮೇಲೆ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇವಾಗ ವಾಶ್ ಮಾಡ್ಕೊಂಡಾಯಿತು ನೋಡಿ ಇವಾಗ ಇದನ್ನು ಈ ಥರ ತುರಿಯೋ ಇದು ಬರುತ್ತಲ್ಲ ತುರಿಯುವಂಥದ್ದು ಅದರಲ್ಲಿ ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು ಎಲ್ಲ ತುರ್ಕೋಬೇಕು ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಈ ಥರ ತುರ್ಕೋಬೇಕು ಎಲ್ಲನ ನೋಡಿ ಈ ಥರ ನಾನು ಇವಾಗ ಎಲ್ಲನ ನಾನು ಒಂದು ವಾಟರ್ ಮೆಲನ್ ತೊಗೊಂಡಿದ್ದೆ ಅದರ ಸಿಪ್ಪೆಯಲ್ಲಿ ತುರ್ಕೊಂಡಿದ್ದೀನಿ ಈ ಥರ ಎಲ್ಲ ನೋಡಿ ಈ ಥರ ಎಲ್ಲ ಎಲ್ಲ ವಾಟರ್ ಮೆಲನ್ನು ನಾನು ಕ್ಲೀನಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೋಡಿ ಈ ಥರ ಆಗುತ್ತೆ ಇವಾಗ ನೆಕ್ಸ್ಟು ಏನು ಮಾಡ್ಬೇಕಂತ ಹೇಳ್ತೀನಿ ಇವಾಗ ನಾನು ಒಳೆಯಲ್ಲಿ ಮಾಡ್ತಾಯಿದ್ದೀನಿ ಗ್ಯಾಸಲ್ಲಿ ಮಾಡ್ತಾಯಿಲ್ಲ ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅಗ್ಳ ಅಗಲ ಇರೋ ಪಾತ್ರೆನ ತಗೋಬೇಕು ಅಂದರೆ ಹಲ್ವನ ಚೆನ್ನಾಗಿ ಬೇಯಿಸೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ನಾಲ್ಕು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡೋಕ್ಕಂತ ಇದಕ್ಕೆ ಗೋಡಂಬಿ ಗೋಡಂಬಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಇದಕ್ಕೆ ದ್ರಾಕ್ಷ ಡ್ರೈ ಬರುತ್ತಲ್ಲ ಒಣ ದ್ರಾಕ್ಷ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಗೋಡಂಬಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಅದೇ ಉಳ್ದಿರೋಂಥ ತುಪ್ಪ ಇತ್ತಲ್ವ ಅದಕ್ಕೆ ನಾನು ನಾವು ಗ್ರೇಟ್ ಮಾಡ್ಕೊಂಡು ಆ ವಾಟ್ರ್ ಮೆಲನ್ನ ನಾವು ಇದು ಮಾಡ್ಕೊಂಡಿದ್ದಲ್ವ ಅದನ್ನು ನಾನು ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ವಾಟ್ರ್ ಮೆಲನ್ ವೈಟ್ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ನೀರು ಬಿಡುತ್ತೆ ಅಂದರೆ ಇದರ ವಾಟರ್ ಮೆಲನಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ಜಾಸ್ತಿ ನೀರು ಬಿಡುತ್ತೆ ಈ ಥರ ಅಗ್ಲ ಇರೋ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಬೇಗನೆ ಡ್ರೈ ಆಗುತ್ತೆ ನೀರು ನೋಡಿ ನೋಡಿ ಇವಾಗ ನೀರೆಲ್ಲ ಇದೆ ನೋಡಿ ಈ ಥರ ನೀರೆಲ್ಲ ಬೇಯುವಾಗ ನೀರು ಬಿಡ್ತಾನೇ ಬರುತ್ತೆ ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ಈ ಥರ ಬೇಯಿಸಿದೆ ಆವಾಗ ಅಂದರೆ ನೀರೆಲ್ಲ ಡ್ರೈ ಆಯಿತು ನೋಡಿ ಇವಾಗ ನೀರಿನ ಅಂಶ ಇಲ್ವೇ ಇಲ್ಲ ನೋಡಿ ಈ ಥರ ಈ ಥರ ಚೆನ್ನಾಗಿ ಆ ನೀರಲ್ಲೇ ಬೇಯಿಸ್ಕೋಬೇಕು ಎಕ್ಸ್ಟ್ರಾ ಏನೂ ಆ್ಯಡ್ ಆಗಿಲ್ಲ ನೀರು ಅದರಲ್ಲಿ ಬೇಯುತ್ತೆ ಚೆನ್ನಾಗಿರುತ್ತೆ ಈ ರೆಸಿಪಿ ಇವಾಗ ಒಂದು ಹತ್ತು ನಿಮಿಷ ಹಂಗೆ ಬೇಯಿಸ್ಕೋಬೇಕು ಡ್ರೈ ಫುಲ್ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡು ನೀರೆಲ್ಲ ಡ್ರೈ ಆದಮೇಲೆ ಗೊತ್ತಾಗುತ್ತೆ ಅದು ಒಂಥರ ಡ್ರೈ ಆಗುತ್ತೆ ಆಮೇಲೆ ಅದಕ್ಕೆ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೆ ನೀರು ಬಿಡುತ್ತೆ ಸಕ್ಕರೆ ಕರ್ಕದಾಗ ಮತ್ತೆ ನೀರು ಬಿಡುತ್ತೆ ಅದನ್ನು ಫುಲ್ ಡ್ರೈ ಮಾಡ್ಕೋಬೇಕು ನೋಡಿ ಇವಾಗ ಮತ್ತೆ ನೀರು ಬಿಡ್ತಾ ಬರ್ತಾ ಇದೆ ನೋಡಿ ಈ ಥರ ನೀರು ಬಿಡ್ತಾ ಇದೆ ಇದಕ್ಕೆ ಒಂದು ಒಂದು ಪಿಂಚ್ ಸಾಲ್ಟ್ ಅಂದರೆ ಶುಗರ್ನ ಟೇಸ್ಟ್ ಚೆನ್ನಾಗಿ ಕೊಡೋಕ್ಕೋಸ್ಕರ ಒಂದು ಪಿಂಚ್ ಸಾಲ್ಟ್ ಹಾಕ್ಕೋತೀನಿ ಆಮೇಲೆ ಇದಕ್ಕೆ ಫುಡ್ ಕಲರು ನೀವು ಯಾವ ಕಲರ್ ಬೇಕಾದರೂ ಯೂಸ್ಕೊ ಯೂಸ್ ಮಾಡ್ಕೊಬೇಬೌದು ನಾನಂದರೆ ಲೆಮನ್ ಎಲ್ಲೋ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಲೆಮನ್ ಎಲ್ಲೋ ಕಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅದು ಕಲರ್ ಇರಲ್ಲ ಅದು ವಾಟರ್ ಮೆಲನ್ ವೈಟ್ ಅಲ್ವಾ ಅದು ಬೆಂದಾಗ ಒಂಥರ ಬ್ರೌನ್ ಕಲರ್ ಬರುತ್ತೆ ಆ ಕಲರ್ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಲೆಮನಲ್ಲು ಕಲರ್ ಹಾಕ್ಕೋತೀವಿ ಆಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ಆವಾಗೇ ಗೋಡಂಬಿ ದ್ರಾಕ್ಷಿ ಇದಕ್ಕೆ ವಾಟರ್ ಮೆಲನ್ ಸೀಡ್ಸ್ ಬರುತ್ತಲ್ವ ಅದನ್ನು ಹಾಕ್ಕೊಂಡ್ರು ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಹಾಗೆಯೇ ಈಸಿಯಾಗಿ ಮತ್ತು ಬೇಗನೆ ಆಗುತ್ತೆ ಈ ರೆಸಿಪಿ ಡಿಸರ್ಟು ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಅಂದರೆ ವಾಟರ್ ಮೆಲನ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನೀವು ತರ್ತೀರ ಅಂತ ಅಂದ್ಕೋತೀವಿ ಈ ಥರ ಸಿಪ್ಪೆನ ಎಸೆಯೋ ಬದಲು ಈ ಥರ ಹಲ್ವಾ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ವಾಟರ್ ಮೆಲನ್ ಇದು ಹಲ್ವಾದಲ್ಲೆಲ್ಲ ನೀರು ಡ್ರೈ ಆಯ್ತಲ್ವಾ ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಹಾಫ್ ಕಪ್ಪಷ್ಟು ತುಪ್ಪ ತಗೋಬೇಕು ಅದನ್ನು ಎರಡೆರಡೇ ಸ್ಪೂನಷ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ವಾಟರ್ ಮೆಲನ್ ಇದು ಮಾಡಿದ್ವಲ್ವ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ತುಪ್ಪದಲ್ಲಿ ಬೇಯಿಸ್ಕೋಬೇಕು ಈ ಥರ ಎರಡೆರಡೇ ಸ್ಪೂನ್ ಹಾಕ್ಕೊಂಡ್ರು ಬೇಯಿಸ್ಕೊಳ್ತಾ ಬರಬೇಕು ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಗೀ ಹಾಕ್ಕೊಂಡಿರೋ ಗೀ ಏನು ಮಾಡೋ ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಅದುವರೆಗೂ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಮೂರು ಅಲ್ಲ ಸಾರಿ ಮೂರು ಏಳಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಮಾಡಿಕೊಂಡು ಈ ಡೆಸರ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇದು ವಿಡಿಯೋ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಹೆಂಗಾಯ್ತು ಅಂತ ಕಮೆಂಟಲ್ಲಿ ಹೇಳಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಸ್ಲಾಮ ಅಲೈಕು